ಆತ್ಮೀಯ ಸ್ಪರ್ಧಾ ಮಿತ್ರರು ಎಲ್ರಿಗೂ ನಮಸ್ಕಾರ. ಆರ್ಎಂಎಂ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಕೆ ಪಿ ಎಸ್ ಸಿಯಿಂದ ನಡೆದಂತಹ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ, ಅದು ಫೆಬ್ರವರಿ 25ನೇ ತಾರೀಕಿಗೆ ನಡೆದಿತ್ತು. ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇದರ ಒಂದು ರಿಸಲ್ಟನ್ನು ಈಗ ಬಿಟ್ಟಿರ್ತಕ್ಕಂಥದ್ದು. ಈಗ ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯ ಸರ್ಟಿಫಿಕೇಟನ್ನು, ಪ್ರಮಾಣ ಪತ್ರವನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೋದು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ದಯವಿಟ್ಟು ಫಸ್ಟ್ ಟೈಮ್ ನೋಡ್ತಾ ಇರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಬನ್ನಿ ಹಾಕಿದ್ರೆ ಇದನ್ನು ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನೀವು ಕೆ ಪಿ ಎಸ್ ಸಿ ಏನಿದೆ ವೆಬ್ಸೈಟಲ್ಲಿ ಹೋಗಿ, ಕೆ ಪಿ ಎಸ್ ವೆಬ್ಸೈಟಲ್ಲಿ ಮೇನ್ ಪೇಜ್ಗೆ ಅದು ಹೋಮ್ ಪೇಜ್ಗೆ ಹೋದಾಗ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗಿರುತ್ತೆ ಅಂತಂದರೆ, ಡೌನ್ಲೋಡ್ ದಿ ಕನ್ನಡ ಕಂಪಲ್ಸರಿ ಎಕ್ಸಾಮಿನೇಷನ್ ಅಂತ ಇರುತ್ತಲ್ಲ, ಈ ಒಂದು ಇಂಟರ್ಫೇಸಲ್ಲಿ ಇದನ್ನು ನೀವು ಕ್ಲಿಕ್ ಮಾಡಿದಾಗ, ಈ ಒಂದು ಕ್ಲಿಕ್ ಮಾಡಬೇಕಾಗತ್ತೆ. ಇದೊಂದು ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು ಇಲ್ಲೇ ಈ ರೀತಿಯಾಗಿ ಇಲ್ಲಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಈ ಇಂಟರ್ಫೇಸಲ್ಲಿ ನೀವೇನು ಮಾಡಬೇಕಂತಂದರೆ, ಕೆ ಬಿ ಎಸ್ ಸಿಗೆ ಸಂಬಂಧಪಟ್ಟಂಥ ಲಾಗಿನ್ ಇರುತ್ತಲ್ಲ, ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ನೀವು ಹಾಕಬೇಕಾಗತ್ತೆ. ಇದು ನಿಮ್ಮ ಒಂದು ಪ್ರೊಫೈಲ್ನ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿದಾಗ ನೆಕ್ಸ್ಟ್ ಈ ರೀತಿಯಾದಂಥ ಒಂದು ಇಂಟರ್ಫೇಸು ಬರ್ತಕ್ಕಂಥದ್ದು. ಈ ಒಂದು ಇಂಟರ್ಫೇಸಲ್ಲಿ ನೀವೇನು ಮಾಡಬೇಕಂತಂದರೆ, ಇಲ್ಲಿ ಮೈ ಅಪ್ಲಿಕೇಶನ್ ಅಂತಕ್ಕಂಥದ್ದನ್ನು ನೀವು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಮೈ ಅಪ್ಲಿಕೇಶನನ್ನು ಇಲ್ಲಿ ಸೆಲೆಕ್ಷನ್ ಮಾಡ್ಕೊಂಡ ಮೇಲೆ ಮುಂದೆ ಇಲ್ಲಿ ನೀವು ಯಾವುದು, ಈ ಮೊನ್ನೆ 25 ಫೆಬ್ರವರಿ ಏನಾಯಿತು ಅಂತಂದರೆ, ಕಾರ್ಮಿಕ ನಿರೀಕ್ಷಕ ಮತ್ತು ಏನಿರುತ್ತೆ ಸಾಂಖ್ಯಿಕ ನಿರೀಕ್ಷಕರು, ಅದು ಒಂದು ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಅದು ಕರೆದಿದ್ದರು. ಹಾಗಾಗಿ ನೀವು ಅದನ್ನು ಒಂದು ಅಪ್ಲಿಕೇಶನ್ ಐ ಡಿಯಲ್ಲಿ ನೀವು ಅದನ್ನು ಕ್ಲಿಕ್ ಮಾಡಿದಾಗ ಅವರು ಇಲ್ಲಿ ತೋರಿಸ್ತಾರೆ. ಹೌದಾ, ಇಲ್ಲೇ ಬರುತ್ತೆ, ಇಲ್ಲಿ ಕಡ್ಡಾಯ ಕನ್ನಡ ಕಂಪಲ್ಸರಿ ಎಕ್ಸಾಮಿನೇಷನ್ ಅಂತ ಒಂದು ಸೈಡ್ ಇಲ್ಲಿ ಬರುತ್ತೆ ನೋಡಿ ಇಲ್ಲಿ. ಹೌದಾ, ಓಕೆ, ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಇದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಅವರು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿರ್ತಾರೆ. ಹಾಗಾಗಿ ನೀವು ಇಲ್ಲಿ ಏನು ಮಾಡಬೇಕಂತಂದರೆ, ಈ ಒಂದು ಇಂಟರ್ಫೇಸನ್ನು ಕ್ಲಿಕ್ ಮಾಡಿದಾಗ ಅದು ಏನಾಗುತ್ತೆ ಅಂತಂದರೆ, ಈ ರೀತಿಯಾಗಿ ಒಂದು ಪ್ರಮಾಣ ಪತ್ರ ಇಲ್ಲಿ ಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಈ ರೀತಿಯಾದಂಥ ಒಂದು ಪ್ರಮಾಣ ಪತ್ರ ಇಲ್ಲಿ ಬರುತ್ತೆ. ಈ ರೀತಿ ಇದೇ ರೀತಿಯಾಗಿ ಇದು ಪ್ರಮಾಣ ಪತ್ರ ಇರತಕ್ಕಂಥದ್ದನ್ನು ನೀವು ನೋಡ್ಬೋದು. ಈ ರೀತಿ ಇದ್ದಾಗ ನೀವು ಇದನ್ನು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಇದನ್ನು ಡೌನ್ಲೋಡ್ ಮಾಡ್ಕೊಂಡಾಗ ಇದು ಪ್ರಿಂಟನ್ನು ನೀವು ಕಂಪ್ಯೂಟರಲ್ಲಿ ಪ್ರಿಂಟನ್ನು ತೆಗೆದುಕೊಳ್ಬೇಕಾಗತ್ತೆ. ಇದನ್ನು ಕಲರ್ ಪ್ರಿಂಟ್ ತೆಗೆದು ಇದನ್ನು ಒಂದು ನೀವು ಏನು ಮಾಡಬೇಕಂತಂದರೆ, ಅದೊಂದು ಲ್ಯಾಮಿನೇಷನ್ ಮಾಡಿಟ್ಕೊಂಡ್ರೂ ಕೂಡ ಒಳ್ಳೆಯದು, ಮತ್ತು ಇದನ್ನು ಪಿ ಡಿ ಎಫ್ ನೀವು ಮಾಡಿಟ್ಕೊಂಡ್ರೆ, ನೀವು ಯಾವುದೇ ಎಕ್ಸಾಮ್ಸ್ಗೆ ನೀವು ಕರೆದಾಗ ಒಂದು ಕಡ್ಡಾಯ ಕನ್ನಡ ಒಂದು ಸರಿ ಪಾಸ್ ಆದರೆ ಮುಗೀತು, ಮತ್ತು ಯಾವುದೇ ರೀತಿಯಾದಂಥ ಪಾಸ್ ಆಗೋಂಥ ಒಂದು ಅವಶ್ಯಕತೆ ಇರೋದಿಲ್ಲ. ಇದು 150 ಮಾರ್ಕ್ಸಿಗೆ 50 ಮಾರ್ಕ್ಸ್ ತೊಗೊಂಡ್ರೆ ಅಷ್ಟೇ, ಇದು ಸಾಕಾಗಿರುತ್ತೆ. ಇಲ್ಲಿ ನಿಮ್ಮ ನೋಂದಣಿ ಸಂಖ್ಯೆ ಇರುತ್ತೆ, ಮತ್ತು ಇಲ್ಲಿ ಪ್ರಮಾಣ ಪತ್ರದ ಸಂಖ್ಯೆ ಕೂಡ ಇರತಕ್ಕಂಥದ್ದನ್ನು ನಾವು ನೋಡ್ಬೋದು. ಈ ಒಂದು ಇದನ್ನು ಅಪ್ಲೋಡ್ ಮಾಡಲಿಕ್ಕೆ ಅವ್ರು ಕೇಳ್ತಾರೆ. ನೀವು ಯಾವುದೇ ಎಕ್ಸಾಮ್ ಆಗಿರ್ಬೋದು, ಕೆ ಪಿ ಸಿಯಿಂದ ನಡೆಸ್ತಕ್ಕಂಥ ಎಕ್ಸಾಮ್ಸ್ಗಳಲ್ಲಿ ಇದನ್ನು ಅವರು ಅಪ್ಲೋಡ್ ಮಾಡಲಿಕ್ಕೆ ಕೇಳ್ತಾರೆ. ಹಾಗಾಗಿ ಇದನ್ನು ನೀವು ಈ ರೀತಿಯಾಗಿ ಇದನ್ನು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಮತ್ತು ಸಾಕಷ್ಟು ಜನ ಒಂದು ಹಾಲ್ ಟಿಕೆಟ್ ನಂಬರ್ ಕಳೆದೋಗಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅವರು ಕೂಡ ಏನಿಲ್ಲ, ನೀವು ಕೆ ಪಿ ಎಸ್ ಸಿ ಲಾಗಿನಲ್ಲಿ ಹೋಗಿ ಡೈರೆಕ್ಟಾಗಿ ನೀವು ಮಾಡ್ಕೋಬೋದು, ಮತ್ತು ಮೇಲ್ಗೆ ಕೂಡ ಅವರು ಒಂದು ಕಳಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಸ್ನೇಹಿತರೆ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸ್ನೇಹಿತರೆ. ಧನ್ಯವಾದ.